ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾಡುಗೆ ಸ್ವಾಗತ. ಬನ್ನಿ, ಇವತ್ತು ಈಸಿಯಾಗಿ ನಮಗೆ ಎಲ್ಲ ಥರ ಚಾಟ್ಗೆ ಬೇಕಾಗಿರುವಂಥ ಸೇವ್ ಮಿಕ್ಸರ್ನ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾರ್ಮಲ್ ಬೋಂಡಾ ಬಜ್ಜಿ ಯೂಸ್ ಮಾಡುವಂಥ ಕಡಲೆ ಹಿಟ್ಟು, ಸುಮಾರು 150 ಗ್ರಾಮು. 2 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಯೆಲ್ಲೋ ಫುಡ್ ಕಲರ್ ತೊಗೊಂಡಿದ್ದೀನಿ. 1 ಟೀಸ್ಪೂನ್ ಹೋಮ್ ಕಾಳನ್ನ ನಾನು 1 ಕಾಲು ಕಪ್ ನೀರಲ್ಲಿ 1 ಅವರು ಬಿಸಿನೀರಲ್ಲಿ ನೆನೆಯೋಕ್ಕಿಟ್ಟಿದ್ದೀನಿ. ಈ ಥರ ನೆನೆಸೋದ್ರಿಂದ ಫ್ಲೇವರ್ ಅನ್ನೋದು ಹೋಮ್ ಮಿಕ್ಸರಲ್ಲಿ ಇರುತ್ತೆ. ಅಂದರೆ ಹೋಮ್ ಮಿಕ್ಸರ್ಗೆ ಸೇವ್ ಮಿಕ್ಸರ್ ಅಂತಲೂ ಕರೀತಾರೆ. ಸೊ ಹೋಮ್ ಕಾಳು ಹಾಕಿದ್ರೆ ನಿಮ್ಗೆ ಫ್ಲೇವರ್ ಸಿಗೋದು. ಮತ್ತು ಕರಿಬೇವಿನ ಸೊಪ್ಪು 1/2 ಕಪ್ಪು. ಮಿಕ್ಸರ್ ಮಾಡೋದಕ್ಕೆ ಈ ಥರ ಚಕ್ಲಿ ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಈ ಥರ ಸೂಜಿ ಗಾತ್ರದಲ್ಲಿರಬೇಕು ಹೋಲ್ಸು. ಮಾಡೋದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಕಡಲೆ ಹಿಟ್ಟು ಹಾಕ್ಕೊತ ಇದ್ದೀನಿ. ಸೊ ಕಡಲೆ ಹಿಟ್ಟು ನಿಮಗೆ ಅಂಗಡಿಯಲ್ಲಾದರೂ ತೊಗೊಬಂದು ಯೂಸ್ ಮಾಡ್ಕೋಬೋದು. ನೀವು ಮನೇಲಿ ಮಾಡಿಸಿರೋದಿದ್ರೂ ಯೂಸ್ ಮಾಡ್ಕೊಬೋದು. ಅಂಗಡಿದಂದರೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು. ಈಗ ಇದಕ್ಕೆ 2 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಫುಡ್ ಕಲರು ಮತ್ತು ಓಮ್ ಕಾಳು ನೆನೆಸಿದ್ನಲ್ಲ ಆ ನೀರನ್ನ ಈ ಥರ ಸೋಸಿಸಿ ಹಾಕ್ಕೊತ ಇದ್ದೀನಿ. ನೀವು ಈ ಥರ ನಿಮಗೆ ಟೈಮ್ ಇಲ್ಲ 1 ಅವರ್ ನೆನೆಸೋಕ್ಕೆ ಅಂದರೆ ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಆನಂತರ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೋಸ್ಬಿಟ್ಟು ಯೂಸ್ ಮಾಡ್ಕೊಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊತ ಇದ್ದೀನಿ. ಇದು ಮಾಡೋಕ್ಕೆ ಮುಂಚೆ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳಿ, ಆವಾಗ ಎಣ್ಣೆನೂ ಕಾದಿರುತ್ತೆ. ಇದನ್ನು ಕಲಸ್ಬಿಟ್ಟು ಇಮಿಡಿಯೇಟ್ಲಿ ಮಾಡ್ಕೊಬೋದು. ಇದನ್ನು ಯಾವ ರೀತಿ ಕಲಿಸ್ಬೇಕಂದ್ರೆ ಮೇನು ಇದನ್ನು ತಿಳ್ಕೊಬೇಕು. ನೀವು ಗಟ್ಟಿಯಾಗೂ ಕಲಿಸ್ಬಾರ್ದು, ತೀರಾ ತೆಳ್ಳಗೂ ಕಲಿಸ್ಬಾರ್ದು. ಒಂದು ಮೀಡಿಯಮ್ ಆಗಿ ಪಕೋಡಕ್ಕೆ ಕಲಿಸ್ತಿರಲ್ವ ಆ ಥರ ಕಲಿಸ್ಕೊಬೇಕು. ಅಂದರೆ ಕೈಗೆ ಅಂಟೋ ಥರನೇ ಇರಬೇಕು, ಮತ್ತು ಮುದ್ದೆ ಮುದ್ದೆ ಥರನೂ ಇರಬೇಕು, ನೆನಪಿರಲಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಮುದ್ದೆ ಮುದ್ದೆ ಥರನೇ ಇದೆ, ಅಂದರೆ ತೀರಾ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ, ಒಂದು ಮೀಡಿಯಮ್ ಆಗಿ. ಈಗ ಚಕ್ಲಿ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಏನು ಕಲಿಸಿದ್ದೆ ಇಟ್ಟು ಅದನ್ನು ಹಾಕ್ಕೊತ ಇದ್ದೀನಿ. ನೆನಪಿರಲಿ, ಚಕ್ಲಿ ಪಾತ್ರೆ ಹೋಲ್ಸು ಸೂಜಿ ಸೈಜಲ್ಲಿರುತ್ತೆ. ಅಂದರೆ ಸೂಜಿ ಎಷ್ಟು ಗಾತ್ರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ಅಷ್ಟು ಗಾತ್ರದಲ್ಲಿರಬೇಕು. ನೋಡಿ, ಸಾಫ್ಟಾಗಿ ಕಲಿಸಿರೋದ್ರಿಂದ ನಮಗೆ ಸೇವ್ ಮಿಕ್ಸರ್ ಅನ್ನೋದು ಸಣ್ಣಕ್ಕೆ ಕರೆಕ್ಟಾಗಿ ಬರುತ್ತೆ. ಅದೇ ಟೈಮ್ಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡ್ತಾ ಇರ್ಬೋದು. ಹಾಕಿದ ತಕ್ಷಣ ಇದನ್ನು ನೀವು 1-20 ಸೆಕೆಂಡ್ಸ್ ಹಾಕಿದ್ದು, ಹಾಕಿದ ತಕ್ಷಣವೇ ಎಣ್ಣೆಯಲ್ಲಿ ನೊರೆಯೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಯಾಕಂದರೆ ತುಂಬಾ ಸಣ್ಣಕ್ಕಿರುತ್ತೆ, ಸೇಮೆಗಿಂತ ಸಣ್ಣಕ್ಕಿರುತ್ತೆ ಸೇವ್ ಮಿಕ್ಸರು, ನೋಡ್ತಾ ಇರ್ಬೋದು. ಈಗ ಇದನ್ನು ಎತ್ತಿ 1 ಪ್ಲೇಟಿಗೆ ಹಾಕ್ಕೊತ ಇದ್ದೀನಿ. ಇದೇ ರೀತಿ ಉಳಿದಿರೋದನ್ನು ಮಾಡ್ಕೊತೀನಿ. ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊತೀನಿ, ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಕನ್ನಡದಲ್ಲಿ ಓಮ್ ಮಿಕ್ಸರ್ ಅಂತಲೂ ಕರೀತಾರೆ, ಸೇವ್ ಮಿಕ್ಸರ್ ಅಂತಲೂ ಕರೀತಾರೆ. ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಎತ್ಕೊತೀನಿ. ಉಳಿದಿರೋದು ಇದೇ ರೀತಿ ಮಾಡಿ ಪೂರ್ತಿ ತಣ್ಣಗಾದಮೇಲೆ 1 ಏರ್ಟೈಟ್ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ಕೊಂಡು ನಿಮಗೆ ಬೇಕಾಗಿರುವಂಥ ಚಾಟ್ ರೆಸಿಪಿಗೆ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಮುಟ್ಟಿದ್ರೇ ಪುಡಿ ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಹಾಗಾದರೆ ಖಂಡಿತ ಇವತ್ತು ಮಾಡಿರುವ ಈ ಸೇವ್ ಮಿಕ್ಸರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.